ಕಾನೂನಾತ್ಮಕ ಕಾನೂನು ವಿರುದ್ಧವಾಗಿ ಹೇಮಾವತಿ ನೀರು ತಗೊಂಡೋಗ್ಬೇಕಾದ್ರೆ ಏನು ಕಾನೂನು ಇದೆಯೇನ್ರಿ? ತುಮಕೂರು ಜಿಲ್ಲೆಯಲ್ಲಿ ಪರಮೇಶ್ವರ್ ಅವರು ಹೋಮ್ ಮಿನಿಸ್ಟರ್ ಆಗಿದ್ದಾರೆ. ನಾನು ಅವ್ರಿಗೆ ಫಸ್ಟ್ ಹೇಳ್ತಾ ಇದ್ದೇನೆ, ಪರಮೇಶ್ ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ ಕರ್ನಾಟಕ ಜನ. ಕಾನೂನು ನೀವು ಇವ ಹೋಮ್ ಮಿನಿಸ್ಟರ್ ಆಗಿ ನೀವು ಕಾನೂನಿನ ಸುವ್ಯವಸ್ಥೆಯನ್ನು ಯಾವ ರೀತಿ ಇಟ್ಕೋಬೇಕು ಅನ್ನೋದು, ದೇಶದಲ್ಲೆಲ್ಲ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಸತ್ತೋಗಿದೆ. ದಿನ ಬೆಳಗ್ಗೆ ಆದರೆ ಕೊಲೆ ದರೋಡೆಗಳು ಸಾಮಾನ್ಯವಾಗಿಬಿಟ್ಟಿದೆ. ನಾನು ಇವತ್ತು ಈ ಸಂದರ್ಭದಲ್ಲಿ ಹೇಳೋದಿಷ್ಟೇ, ಕಾನೂನು ಬಾಹಿರವಾಗಿ ಹೇಮಾವತಿ ನೀರನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ, ಡಿ ಕೆ ಶಿವಕುಮಾರ್ ಅವರು ಮತ್ತು ಪರಮೇಶ್ ಅವರು ಮತ್ತು ಸಿದ್ದರಾಮಯ್ಯನವ್ರಿಗೆ ನಾವು ಹೇಳೋದಿಷ್ಟೇ, ಈ ಕೂಡಲೇ ಈ ಚಾನಲ್ ಏನೋ ಎಕ್ಸ್ಪ್ರೆಸ್ ಚಾನಲ್ ಇದೆ, ಇದನ್ನು ನಿಲ್ಲಿಸಬೇಕು. ಇದು ಕಾನೂನು ಬಾಹಿರ, ಯಾವುದೇ ಲ್ಯಾಂಡ್ ಅಕ್ವಿಜೇಷನ್ ಆಗಿಲ್ಲ, ಯಾವುದೇ ಶಂಕುಸ್ಥಾಪನೆ ಆಗಿಲ್ಲ, ಯಾವುದೇ ಇಲ್ಲದಲೇ ತುಮಕೂರಿನ ಜಿಲ್ಲೆಯ ಜನಕ್ಕೆ ಮೋಸ ಮಾಡಿ ರಾಮನಗರ ಜಿಲ್ಲೆಗೆ ನೀರನ್ನು ಯಾವುದೇ ಕಾರಣಕ್ಕೂ ನಾವು ಕೊಡಲ್ಲ ಅಂತೇಳಿ ಇವತ್ತು ಒಂದು ಸ್ಟ್ರಾಂಗ್ ಸಂದೇಶವನ್ನು ರಾಜ್ಯ ಸರ್ಕಾರಕ್ಕೆ ಕಳಿಸಿದ್ದೇವೆ. ನಾನು ಡಿ ಕೆ ಶಿವಕುಮಾರ್ ಅವ್ರಿಗೆ ಹೇಳ್ತಾ ಇದ್ದೇನೆ, ನೀವು ಎಲ್ಲ ಥರ ಎಲ್ಲ ರಾಮನಗರ ಜಿಲ್ಲೆ ಥರ ಇಲ್ಲಿ ಆಟ ಆಡೋಕ್ಕೆ ಬಡಬೇಡ್ರಿ. ನಿಮಗೆ ಗೊತ್ತಿಲ್ಲದೋ ಗೊತ್ತಿಲ್ಲ, 7 ಜನ ಶಾಸಕರನ್ನ ಇಲ್ಲಿ ಮಾಡಿ ಕಳಿಸಿದ್ದಾರೆ, ಇನ್ನು ಮುಂದೆ ಒಬ್ಬ ಶಾಸಕನೂ ಗೆಲ್ಲಲ್ಲ ಕಾಂಗ್ರೆಸ್ನವನು. ಈ ಏನಾದ್ರು ಈ ಯೋಜನೆ ನೀವು ಕ್ಲೋಸ್ ಮಾಡಿಲ್ಲ ಅಂತ ಹೇಳಿದ್ರೆ ಯಾವುದೇ ಶಾಸಕರನ್ನ ಕಾಂಗ್ರೆಸ್ ಶಾಸಕರಲ್ಲಿ ಓಡಾಡೋದು ಬಿಡೋದಿಲ್ಲ. ಈ ಪೊಲೀಸವರು ಕೇಳಿ ಇವತ್ತು ನಮ್ಮ ರೈತರಿಗೆ ಹೇಳ್ತಾ ಇದ್ದೇನೆ, ಯಾವುದೇ ಹೋರಾಟದಲ್ಲಿ ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಡಬೇಕಾದ್ರೆ ಎಷ್ಟೋ ಜನ ಬಲಿದಾನ ಮಾಡಿದ್ದಾರೆ. ಇವತ್ತು ಅವ್ರ ಬಲಿದಾನದಿಂದ ನಾವೆಲ್ಲರೂ ಇವತ್ತು ನೆಮ್ಮದಿಯಾಗಿ ಜೀವನ ಮಾಡ್ತಿದ್ದೇವೆ. ಇವತ್ತು ಕೂಡ ಈ ನಾಲೆಯನ್ನು ಕಾನೂನು ಬಾಹಿರವಾಗಿ ತಗೊಂಡೋಗಿ ರಾಮನಗರ ಜಿಲ್ಲೆಗೆ ನೀರು ಬಿಡೋಕೆ ಹೋಗ್ತಾರೆ. ಒಬ್ಬರೋ ಇಬ್ಬರೋ ಬಲಿದಾನ ಕೊಡಲೇಬೇಕಾಗುತ್ತೆ ಹೋರಾಟದಲ್ಲಿ. ನಾನು ಇವತ್ತು ಹೇಳ್ತಿದ್ದೀನಿ ನಮ್ಮ ರೈತರಿಗೆ, ನಾವು ಹೇಳ್ತಾ ಇದ್ದೇವೆ ಇವತ್ತು ಪರಮೇಶ್ವರ್ ಅವ್ರಿಗೆ ಹೇಳ್ತಾ ಇದ್ದೇನೆ, ಈ ಕೂಡಲೇ ಇದನ್ನು ಈ ಯೋಜನೆಯನ್ನು ಸ್ಟಾಪ್ ಮಾಡಿಸ್ಬೇಕು. ಕ್ಯಾಬಿನೆಟ್ ತಂದು ನಾವು 15 ದಿನ ಹೇಳಿದ್ದೇವೆ, ಇದು ಸಾಂಕೇತಿಕವಾಗಿ ಎಚ್ಚರಿಕೆ ಕೊಟ್ಟಿದ್ದೇವೆ. ಇನ್ನು ಮುಂದೆ ಎಲ್ಲ ಜಿಲ್ಲೆಯಲ್ಲಿರುವಂಥ ಶಾಸಕರು, ಕಾಂಗ್ರೆಸ್, ಬಿಜೆಪಿ, JDS ಮತ್ತು ರೈತ ಸಂಘಗಳು, ಎಲ್ಲ ಸಂಘ ಸಂಸ್ಥೆಗಳು ಒಗ್ಗಟ್ಟಾಗಿ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತೇವೆ. ಇನ್ನು 15 ದಿವಸದಲ್ಲಿ ಕೊಟ್ಟಿಲ್ಲ ಅಂತ ಹೇಳಿದ್ರೆ, ಇವತ್ತು ಇನ್ನು 15 ದಿವಸದಲ್ಲಿ ಇದನ್ನು ಈ ಯೋಜನೆಯನ್ನು ವಾಪಸ್ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ರಕ್ತಪಾತ ತುಮಕೂರು ಜಿಲ್ಲೆಯಲ್ಲಿ. ಆದರೆ ಅದಕ್ಕೆ ಕಾರಣಕರ್ತರು ಕಾಂಗ್ರೆಸ್ಸಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ಮತ್ತು ಪರಮೇಶ್ವರ್ ಅವರೇ ಹೊಣೆಗಾರರಾಗ್ತಾರೆ. ಕರೆ ಕೊಡ್ತೇವೆ ಇವಾಗ, ನಾವು ಎಲ್ಲರೂ ಸೇರಿ ಮೀಟಿಂಗ್ ಮಾಡಿ ನಮ್ಮೆಲ್ಲ ರೈತರ ಜೊತೆ ಮಾತಾಡಿ ಬಂದನ್ನು ಕಾಲ್ ಮಾಡ್ತೇವೆ ಖಂಡಿತ. ಈಗಲೂ ಕೂಡ ನಾನು ಐ ಡಿಮ್ಯಾಂಡ್ ಮಿಸ್ಟರ್ ಪರಮೇಶ್ ಟು ಗಿವ್ ಇಮಿಡಿಯೇಟ್ಲಿ ರೆಸಿಗ್ನೇಷನ್. ನಿಮ್ಮ ಮಾತಿಗೆ ಬೆಲೆ ಕೊಡದಲ್ಲಿ ಸಿದ್ದರಾಮಯ್ಯನವರು ಮತ್ತು ಪರಮೇಶ್ವರು, ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಓವರ್ ಕ್ರಾಸ್ ಮಾಡಿ ಪರಮೇಶ್ವರ್ ಅವರಿಗೆ ಮತ್ತು ಕೆ ಎನ್ ರಾಜಣ್ಣ ಅವರಿಗೆ ಈ ಯೋಜನೆ ಅನುಷ್ಠಾನ ಮಾಡಿದ್ರೆ ಈ ಕೂಡಲೇ ಆಯ್ತಪ್ಪ ಆಯ್ತು ಆಯ್ತು ಆಯ್ತು. ಗೃಹ ಮಂತ್ರಿಗಳು ಕೂಡಲೇ ರಾಜೀನಾಮೆ ಕೊಡಬೇಕು.